ಅವರು ಹೇಳ್ತಾ ಇದ್ದಾರೆ ದಸರಾ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ. ಈಗ ಬಿಜೆಪಿ ಅವರು ಕನಸು ಕಾಣ ಕೆಲಸ ಮಾಡಕತ್ತಾರ. ಮೊದಲು ಕೇಂದ್ರ ಸರ್ಕಾರದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆದು ಸಿಬಿಐ ಕೊಡ್ತಿರೋ ಇಡಿ ಕೊಡ್ತಿರೋ ಅವ್ರನ್ನ ಕೊಡ್ರಿ, ಯಾಕಂದ್ರೆ ಅವ್ರು ಹೇಳಿದ್ದು 1000 ಕೋಟಿ ಇದೆ, 1000 ಕೋಟಿ ಒಳಗೆ ಸರ್ಕಾರ ಬಿಡಿಸ್ತೀನಿ ಅಂದ್ರೆ ಯಾರು ಸಾವಿರ ಯಾರ ಹತ್ರ 1000 ಕೋಟಿ ಇದೆ? ಏನ್ ವಿಜೇಂದ್ರ ಹತ್ರ ಇದ್ದೀನಾ? ಏನ್ ಬೊಮ್ಮೆಯವ್ರ ಹತ್ರ ಐತಾ? ಯಾರಾದ್ರೆ ಬಿಜೆಪಿ ನಾಯಕರು ಇಡಿ ಒಳಗೆ ಹೊರಪಡಿಸ್ಲಿ, ಅದನ್ನ ಮಾಡಂಗಲ್ಲ ಬಿಜೆಪಿ ಅವರು. ಅದನ್ನ ಬಿಟ್ಟು 1000 ಕೋಟಿ ಯಾರ ಸರ್ಕಾರ ಕೆಡೋದು? 1000 ಕೋಟಿ ಬೇಕು, 1000 ಕೋಟಿ ರೆಡಿ ಇಟ್ಟಿದೀವಿ ಅಂತಂತದ್ ಯಾರು ಇಟ್ಟಾರ ರೆಡಿ? ಯತ್ನಾಳವ್ರ ಕರೆದು ಎನ್ಕ್ವೈರಿ ಮಾಡ್ಲಿ, ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ. ನಾನು ನೀವು 62 ಕೋಟಿಗೆ ಇಡಿ ಕೇಸ್ ಆಗತ್ತ, ಆಸ್ತಿ ಅಲ್ಲ ದುಡ್ಡು ಸಿಕ್ಕಿದ್ದಲ್ಲ ಮತ್ತೊಂದಲ್ಲ, 62 ಕೋಟಿಗೆ ಇಡಿ ಕೇಸ್ ಮಾಡಕ್ ರೆಡಿ ಆಗತ್ತ? 1000 ಕೋಟಿಗೆ ಯಾಕೆ ಇಡಿ ಕೇಸ್ ಮಾಡ್ತಾ ಇಲ್ಲ? ಮುಖ್ಯಮಂತ್ರಿಗಳು ಅದ್ರ ವ್ಯಾಲ್ಯೂ 62 ಕೋಟಿ ಅಂದಕ್ಕೆ ನಾವು ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದಾರೆ. ಹೌದು ಸರಿ, 1000 ಕೋಟಿ ಹೇಳಿದಾರಲ್ಲ ಯತ್ನಾಳವರು, ಬಿಜೆಪಿ ಪಕ್ಷದವರು, ಅವ್ರು ಕರೆದು ಎನ್ಕ್ವೈರಿ ಮಾಡಿ ಯಾರ ಮನೆಗಿದೆ 1000 ಕೋಟಿ ಅಂತ ಚರ್ಚೆ ಆಗ್ಲಿ, ಅದ್ರ ಬಗ್ಗೆ ಚರ್ಚೆ ಆಗಲ್ಲ. ಮುಖ್ಯಮಂತ್ರಿಗಳು ಮೂಡೋದ್ ಬಗ್ಗೆ ಏನಿದೆ, ಏನ್ ಸಾಕ್ಷಿ ಇದೆ? ಆಗ್ಲಿ, ತನಿಖೆ ಕೊಟ್ಟಿದಾರಲ್ಲ ಕೋರ್ಟು, ನಾವು ಕಾನೂನನ್ನ ಗೌರವಿಸ್ತೀವಿ, ಕಾನೂನನ್ನ ಯಾವಾಗ್ಲೂ ಪ್ರೀತಿಸ್ತೀವಿ. ಆಗ್ಲಿ, ಅದಕ್ಕೆ ಯಾಕೆ ರಾಜೀನಾಮೆ ಕೊಡ್ಬೇಕು? ಕುಮಾರಸ್ವಾಮಿ ಮೇಲೆ 2 ಕೇಸ್ ಇದಾವಲ್ಲ, FIR ಆಗಿದೆಲ್ಲ, ಬಂದು ರಾಜೀನಾಮೆ ಕೊಡ್ಲಿ. ಕುಮಾರಸ್ವಾಮಿ ಯಾವ ನೈತಿಕ ಹಕ್ಕಿದೆ? ಕುಮಾರಸ್ವಾಮಿ ಅವರಿಗೆ, ಬಿಜೆಪಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಅವ್ರನ್ನ ಪ್ರಹ್ಲಾದ್ ಜೋಶಿ ಅವರು ಅವ್ರ ತಮ್ಮ ಪಾರ್ಟಿ ಒಳಗೆ ಅವ್ರನ್ನ ಮಂತ್ರಿಮಂಡಲದಾಗ ಇಟ್ಕೊಂತಾರೆ 2 ಕೇಸ್ ಆದವರಿಗೆ. ನಾನು ಇವತ್ತು ಹೇಳ್ತೀನಿ, ಅಕಸ್ಮಾತ್ ಕೇಸ್ ಇದ್ದವ್ರು ರಾಜೀನಾಮೆ ಕೊಡ್ಬೇಕು ಅನ್ನೋದು ಪರಿಸ್ಥಿತಿ ಬಂತಂದ್ರೆ ಕೇಂದ್ರ ಸರ್ಕಾರದೊಳಗೆ ನನಗಂಜಿನ 8 ರಿಂದ 10 ಇರ್ತಾರೆ, ಇಲ್ಲಿ ಗೊತ್ತಿಲ್ಲ. ಎಲ್ಲರ ಮೇಲೆ ಕೇಸ್ ಇದೆ, ಅವರು ಎಲ್ಲರ ಕ್ರಿಮಿನಲ್ಗಳೇ. ಎಷ್ಟು ಮಂದಿ ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ? ಸುಮ್ಮನೆ ನೋಡಿ, ಬಿಜೆಪಿ ಅವ್ರಿಗೆ ಏನಾಗಿದೆ ಅಂದ್ರೆ ಮಾತಾಡೋದೊಂದು ಚಟ ಅವ್ರಿಗೆ, ಅವ್ರಿಗೊಂದು ಹ್ಯಾಬಿಟ್. ಸುಮ್ಮ ಜಾತಿ ಜನಗಣತಿ, ಇದು ಜಾತಿ ಜನಗಣತಿ ಅಂತ ಅಂದವ್ರು ಯಾರು? ವಿರೋಧ ಮಾಡ್ತಿರ್ಬೋದು ನಮ್ಮ ಪಾರ್ಟಿ, ನಾವು ಹೇಳ್ತೀವಿ ಅದಕ್ಕೆ ಇದು ಜಾತಿ ಜನಗಣತಿ ಅಲ್ಲಪ್ಪ, ಇದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ವರದಿ ಇದು ಅಂತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.